ಅದು ರಾಜಕೀಯ ಒತ್ತುವರಿ ಮಾಡ್ಕೊಂಡು ಕಟ್ಟಿರೋದಕ್ಕೆ ನೀವು 2000 ಕೋಟಿ ರೂಪಾಯಿ ಮತ್ತೆ ಬಿಜೆಪಿ ಗವರ್ಮೆಂಟ್ 1800 ಕೋಟಿ ಅಂತ ಹೇಳಿದ್ರೆ ಅದು ಪರಿಹಾರ ಕೊಟ್ಟಿರುವಂತ ಅಮೌಂಟ್ ಸರ್ ಅದು 1800 ಕೋಟಿ ರೂಪಾಯಿ ರಾಜಕಾರಣ ತೆರವೇ ನೋಡಿ ಇವ್ರು ಮಾತಾಡ್ತಾರೆ ಇವರು ಮಂತ್ರಿ ಪರಿಹಾರಕ್ಕೆ ಯಾರು ಕೊಡ್ತಾರಾ? ನಾವು ಯಾರಿಗೂ ಯಾವ ಪರಿಹಾರ ಒತ್ತುವರಿ ಮಾಡ್ಕೊಂಡಿರೋರಿಗೆ ಯಾವ ಪರಿಹಾರ ಒತ್ತುವರಿ ಮಾಡ್ಕೊಂಡಿರೋರಿಗೆ ಪರಿಹಾರ ಕೊಡ್ತಾರಾ? ನಾವು ಕ್ಲೀನ್ ಮಾಡ್ತೀವಿ, ಕ್ಲೀನ್ ಮಾಡಕ್ಕೆ, ಕನ್ಸ್ಟ್ರಕ್ಷನ್ ಮಾಡಕ್ಕೆ, ಸ್ಟಾಮ್ ವಾಟರ್ ಡ್ರೈನ್ ಕಟ್ಟಕ್ಕೆ ಮಾಡ್ತೀವಿ. ಎಲ್ಲ ಕಡೆನೂ ನಾರ್ತ್ ಸೌತ್ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕೆರೆಗಳಿದೆ ಅದಕ್ಕೆಲ್ಲೇ ಹೋಗ್ಬೇಕು ಅಂತ. ಇದಲ್ಲದೆ ಕೆಲವು ಪ್ರೈವೇಟ್ ಲೆವೆಲ್ ಸಾಹೇಬರು ಹೇಳ್ದಂಗೆ ಮೊನ್ನೆ ನಾನು ಇದಕ್ಕೆ ಯಲಹಂಕ ಹೋಗಿದ್ದೆ, ಪ್ರೈವೇಟ್ ಇದು ಲೆವೆಟ್ ಮಾಡಿದವರು ಸರಿಯಾಗಿ ಸ್ಟಾಮ್ ವಾಟರ್ ಡ್ರೈನ್ ಮಾಡಿಲ್ಲ, ಸ್ಟಾಮ್ ಕನೆಕ್ಷನ್ ಕೊಟ್ಟಿಲ್ಲ, ಇದೆಲ್ಲ ನೀರಿನ ಪೈಪ್ ಕನೆಕ್ಷನ್ ಕೊಟ್ಟಿಲ್ಲ, ಡ್ರೈನೇಜ್ ಕನೆಕ್ಷನ್ ಕೊಟ್ಟಿಲ್ಲ. ಎಲ್ಲರೂ ಕೂಡ ನೋಟಿಸ್ ಕೂಡ ಕೇಳಿದೀವಿ, ಅವರೇ ಅದನ್ನ ರೆಕ್ಟಿಫೈ ಮಾಡಿಕೊಡಬೇಕು, ಅವ್ರವ್ರ ಏರಿಯಾ ಅವರವ್ರೇ ರೆಕ್ಟಿಫೈ ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಕೆಲವು ಕಡೆ ಎಲ್ಲ ನಮ್ಮೂರೆಲ್ಲ ಪಾಪ ಮಾಡಿದ್ದಾರೆ ಕಾರ್ಪೊರೇಷನ್ ಅವರು, ಬಟ್ ಬಹಳ ಲೋ ಲೈಂಗ್ ಅನ್ಪ್ಲಾನ್ಡ್ ಆಗಿ ಮಾಡಿದ್ದಾರೆ, ಅಂತ ಕಡೆ ಎಲ್ಲ ರೆಕ್ಟಿಫೈ ಮಾಡಕ್ಕೂ ಹೇಳಿದ್ವಿ. ಅದಕ್ಕೆ ಮುಂಜಾಗ್ರತೆ ಆಗಿ ನಾನು ಒಂದು ರೌಂಡ್ ಮಾಡಿದ್ದೆ, ಸಿಎಂ ಬಂದು ಇವತ್ತೆಲ್ಲ ಇನ್ಸ್ಟ್ರಕ್ಷನ್ಸ್ ಆಫೀಸರ್ಸ್ಗೆಲ್ಲ ಕೊಟ್ಟಿದ್ದಾರೆ. ಯಾರಿರ್ಲಿ ಇಲ್ಲದೆ ಹೋಗ್ಲಿ, ಯಾವ ಇಂಜಿನಿಯರ್ ಬರ್ಲಿ ಬಂದೇ ಬರ್ಲಿ, ನಮ್ಮೆಲ್ಲ ಹೆಡ್ಗಳು ಬಂದಿದ್ರು, ಎಲ್ಲರೂ ಕೂಡ ಏನ್ ಇನ್ಸ್ಟ್ರಕ್ಷನ್ ಕೊಡಬೇಕು ಕೊಟ್ಟಿದ್ದಾರೆ, ಮಿಕ್ಕಿದ್ದು ನಾನು ಫಾಲೋ ಮಾಡ್ತೀನಿ. ಆಮೇಲೆ ಬೆಂಗಳೂರಿನಲ್ಲಿ ಸುಮಾರು 1 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದೆ. ಕೆರೆಗಳು 400 ಕೆರೆಗಳಿದ್ದವು ಬೆಂಗಳೂರಿನಲ್ಲಿ, 400 ಟ್ಯಾಂಕ್ಸ್. ಅನೇಕ ಕೆರೆಗಳು ಮುಚ್ಚೋಗ್ಬಿಟ್ಟಿದ್ದಾವೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ, ಸಿಲ್ಟಪ್ ಆಗ್ಬಿಟ್ಟಿದ್ದಾವೆ. ಸೊ ಅದಕ್ಕೋಸ್ಕರ ಅವನ್ನೆಲ್ಲನೂ ಕೂಡ ಸಿಲ್ಟಪ್ ತೆಗಿಬೇಕು, ಒತ್ತುವರಿ ಮಾಡ್ಕೊಂಡಿರೋದನ್ನ ತೆಗಿಬೇಕು, ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಒತ್ತುವರಿ ಆಗಿದ್ರೆ ಅವನ್ನೆಲ್ಲ ಬಿಡಿಸ್ಬೇಕು ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ. ಬಿಜೆಪಿ ಅವಧಿಯಿಂದ ರಸ್ತೆ ಗುಂಡಿಗಳಿದಾವೆ ಅಂತ ಹೇಳಿದ್ರಿ, ನಿಮ್ಮ ಸರ್ಕಾರ ಬಂದು 1 ವರ್ಷ ಆಯ್ತಲ್ಲ ಸರ್, 1 ವರ್ಷದಿಂದ ಗುಂಡಿ ಮುಚ್ಚಕ್ಕಾಗಲಿಲ್ವಾ? ಇಲ್ಲ, ಮುಚ್ಚಿದ್ದಾರೆ, ಪುನಃ ಬುದ್ಧಿ ಬಿದ್ದಿದ್ದಾವೆ, ಗೊತ್ತಾಯ್ತಾ? ಹೌದಪ್ಪ, ಬಿಜೆಪಿ ಕಾಲದಿಂದ ಕೂಡ ಗುಂಡಿಗಳಿದ್ದಾವೆ ಅಂತ ಹೇಳಿದೆ ನಾನು. ವಾಟ್ ಈಸ್ ರಾಂಗ್ ಇದ್ ದಟ್? ಈಗ ಒಟ್ಟು 5,500 ಗುಂಡಿಗಳಿದ್ದಾವೆ ಅಂತ ಪಟ್ಟಿ ಮಾಡ್ತಿದ್ದೀವಿ. ಈಗ ಎಷ್ಟು ಗುಂಡಿಗಳಿದಾವೆ, ಈಗ ಆಸ್ ಆನ್ ಟುಡೇ ಎಷ್ಟು ಗುಂಡಿಗಳಿದಾವೆ ಅಂತೇಳಿ ಸರ್ವೆ ಮಾಡಿ ಅವನ್ನೆಲ್ಲ ಸೆನ್ಸಸ್ ಮಾಡಿದ್ದಾರೆ. ಅದರ ಪ್ರಕಾರ 5,500 ಗುಂಡಿಗಳಿದ್ದಾವೆ. ಇವು ಅನೇಕ ವರ್ಷಗಳಿಂದ ಇದ್ದಾವೆ, ಬಿಜೆಪಿ ಕಾಲದಿಂದ ಕೂಡ ಇದ್ದಾವೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಗುಂಡಿಗಳನ್ನ ಬಿದ್ದ ತಕ್ಷಣನೇ ಮುಚ್ಚಿಬಿಟ್ಟಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಯ್ತಿರ್ಲಿಲ್ಲ. ನಮ್ಮ ಕಾಲದಲ್ಲೂ ಆಗಿರ್ಬೋದು, ನಾನು ಹೇಳೋದಿಲ್ಲ, ನಾನು ಐ ಡೋಂಟ್ ಡಿಫೆಂಡ್ ಅವರ್ ಗೌರ್ಮೆಂಟ್, ಆದರೆ ಹಿಂದಿನ ಸರ್ಕಾರದಿಂದಲೂ ಕೂಡ ಆಗಿದ್ದು. ಜೊತೆಗೆ ನೋಡಿ, ಮಿಕ್ಕಿದಲ್ಲದೆ ನಾವು ಎಲ್ಲೆಲ್ಲಿ ಗುಂಡಿಗಳಿದೆ ಪಬ್ಲಿಕ್ ಕೂಡ ಅದನ್ನೇನಾದ್ರೂ ಗಮನಿಸಿ ನೋಡಿ ಫೋಟೋ ತೆಗೆದು ಒಂದು ಆಪ್ಗೆ ಅಪ್ಲೋಡ್ ಮಾಡಲಿಕ್ಕೆ ಅದಕ್ಕೂ ಕೂಡ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಪಬ್ಲಿಕ್ ಕೂಡ, ಸಾರ್ವಜನಿಕರು ಬಹಳ ಜನ ಅವರವ್ರ ಮನೆ ಒಳಗಡೆ ರೋಡಲ್ಲಿ ಏನಾದ್ರು ಗುಂಡಿ ಇತ್ತು ಅಂದ್ರೆ ಅವರೇ ಫೋಟೋ ತೆಗೆದು ಕೂಡ ನಮಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ ಬಿಬಿಎಂಪಿ. ಮಾಡಿದೀವಿ, ಅದಕ್ಕೆ ಒಂದು ಬೇರೆ, ನಾನು ಪೂನಾದಿಂದ ಯಾರೋ ಒಂದು ಬಂದಿದ್ರು, ಅದಕ್ಕೊಂದು ಮಿಷಿನರಿ ಇತ್ತೆ, ಅವೆಲ್ಲ ಐಡೆಂಟಿಫಿಕೇಶನ್ ಇತ್ತು, ಅವೆಲ್ಲ ಅಂತವೆಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ಆತರ ಯಾವ್ದೋ ತಕ್ಷಣನೇ ಮುಚ್ಚಲಿಕ್ಕೆ ಅದಕ್ಕೊಂದು ಬೇರೆ ಒಂದು ಹೊಸ ಅಲ್ಲ, ಅದಕ್ಕೋಸ್ಕರನೇ ಒಂದು ಕಾರ್ಯಪಡೆ ಮಾಡ್ತಾ ಇದ್ದೀವಿ. ಸಿ, ಗುಂಡಿಗಳು ಆದ ತಕ್ಷಣನೇ ಅಥವಾ ಬ್ಯಾಡ್ ರೀಚ್ ಆದ ತಕ್ಷಣನೇ ಇಮಿಡಿಯೇಟ್ ಆಗಿ ಅದನ್ನು ರಿಪೇರಿ ಮಾಡಬೇಕು, ಗುಂಡಿಗಳನ್ನು ಮುಚ್ಚಬೇಕು ಅಂತೇಳಿ ಮಾಡ್ತಕ್ಕಂಥದ್ದು. ಮತ್ತೆ ಆ ರಸ್ತೆಗಳನ್ನ ಶಾಶ್ವತವಾಗಿ ಮಾಡಲಿಕ್ಕೆ ಏನ್ ಮಾಡಬೇಕು ಅದೆಲ್ಲ ಮಾಡಬೇಕು. ಪೊಲೀಸರು ಕೂಡ, ಟ್ರಾಫಿಕ್ ಪೊಲೀಸರು ಕೂಡ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ವಿ, ಅವರು ಕೂಡ ಐಡೆಂಟಿಫೈ ಮಾಡಿ ತಕ್ಷಣ ತಿಳಿಸಂಗೆ ಅದು ಕೂಡ ಎಲ್ಲ ಒಂದು ಸಿಸ್ಟಮ್ ತರ್ತಾ ಇದ್ವಿ.
ಬಿಜೆಪಿ ಅಡ್ಮಿನಿಸ್ಟ್ರೇಷನ್ ಇಸ್ ಫೇಲ್ಡ್ ಅಂಡ್ ದಟ್ ಇಸ್ ವೈ ಯು ಅಂಡ್ ಸಿಎಂ ಹ್ಯಾವ್ ಟು ಗೋ ಅಂಡ್ ಸಿಟ್ ಡೌನ್. ದಟ್ ಇಸ್ ಯುವರ್ ಒಪಿನಿಯನ್. ದಟ್ ಇಸ್ ವೈ ಇದು ಮುಂಜಾಗ್ರತಾ ಕ್ರಮವಾಗಿ ಹೋಗಿರ್ತಕ್ಕಂಥದ್ದು. ಮುಂದೆ ಮಳೆ ಬರ್ತದೆ, ಮುಂಗಾರು ಇನ್ನೂ ಶುರುವಾಗಿಲ್ಲ, ಜೂನ್ನಲ್ಲಿ ಮುಂಗಾರು ಶುರುವಾಗೋದು, ಫಸ್ಟ್ ವೀಕ್ ಆಫ್ ಜೂನ್. ಅದಕ್ಕಿಂತ ಮುಂಚಿತವಾಗಿ ಈ ಸಾರಿ ಏನಾಗಿದೆ, ವಾಡಿಕೆ ಮಳೆಗಿಂತ ಜಾಸ್ತಿ ಬಿದ್ದುಬಿಟ್ಟದೆ ಈಗ. ಅದಕ್ಕೋಸ್ಕರ ಮುಂಗಾರು ಮಳೆ ಬರೋದಕ್ಕಿಂತ ಮುಂಚಿತ ಕೋಡ್ ಆಫ್ ಕಂಡಕ್ಟ್ ಇತ್ತು, ಹೋಗಕ್ ಆಗಿರಲಿಲ್ಲ. ಕೋಡ್ ಆಫ್ ಕಂಡಕ್ಟ್ ಬಹಳ ಲಾಂಗ್ ಪೀರಿಯಡ್ ಇದು, 80 ದಿನಕ್ಕಿಂತ ಜಾಸ್ತಿ. ಈಗಲೂ ಕೂಡ ನಾನು ಹೋಗಕ್ಕಾಗಲ್ಲ ಅಂತ ಚೀಫ್ ಸೆಕ್ರೆಟರಿ ಹೇಳಿದ್ರು. ಆಮೇಲೆ ಇಲ್ಲಪ್ಪ, ಎಲೆಕ್ಷನ್ ಕಮಿಷನ್ ಬರೆದು ಪರ್ಮಿಷನ್ ತಗೊಳ್ಳಿ ಅಂತೇಳಿ ಪರ್ಮಿಷನ್ ಕೊಟ್ಟ ಮೇಲೆ ಅದು ಏನು ಬಿಬಿಎಂಪಿ ಅಭಿವೃದ್ಧಿ ಕೆಲಸಗಳನ್ನ ನಾನು ಪರಿಶೀಲನೆ ಮಾಡಾಗಿಲ್ಲ. ಓನ್ಲಿ ಪ್ರವಾಹ ಅದು ಮಾತ್ರ ಮಾಡಬೇಕು ಅಂತೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಈ ಮುಂಗಾರು ಮಳೆಗಿಂತ ಮುಂಚಿತವಾಗಿ ಭೇಟಿ ಮಾಡಿ ಪರಿಶೀಲನೆ ಮಾಡೋಣ ಅಂತೇಳಿ ಮಾಡುತ್ತೆ. ಸರ್, ಮಳೆ ಬರ್ತಾ ಇದೆ, ಈ ಕೆರೆ ತುಂಬ ಯೋಜನೆ ಇರಬಹುದು ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸರ್ಕಾರ ಸೀರಿಯಸ್ ಆಗಿ ಕ್ರಮ ಕೈಗೊಳ್ಳುತ್ತೆ? ನಮ್ಮ ಸರ್ಕಾರ ಎಲ್ಲದರಲ್ಲೂ ಸೀರಿಯಸ್, ಮಳೆ ಕೊಯ್ಲು ಮಾಡೋದ್ರಲ್ಲೂ ಸೀರಿಯಸ್, ಆಮೇಲೆ ಕೆರೆಗಳನ್ನ ನೀರು ತುಂಬಿಸೋದ್ರಲ್ಲೂ, ಆಮೇಲೆ ಹೂಳು ಎತ್ತದ್ರಲ್ಲೂ ಸೀರಿಯಸ್. ಇಲ್ಲಿ ಹೊರಗಡೆ ಹಾಕ್ತಾರೆ, ಎಲ್ಲಿ ತಗೊಂಡು ಹೋಗಿ ಹೊರಗಡೆ ಹಾಕ್ತಾರೆ. ಈಗ ಒಂದು ಎಲ್ಲಿ ಹಾಕ್ಬೇಕು, ಎಲ್ಲಿ ಜಾಗ ಇದೆ ಅಲ್ಲಿ ಹಾಕ್ತಾರೆ. ಸೊ ಅವ್ರು ಗುರುತು ಮಾಡ್ಕೊಂಡಿರ್ತಾರೆ, ಆ ಜಾಗಕ್ಕೆ ಹಾಕ್ತಾರೆ. ಕೆಲಸನೂ ಮಾಡಬಾರ್ದು ಅಂತೀರ ನೀವು? ರೋಡ್ ಯಾವುದು, ಚರಂಡಿ ಯಾವ್ದು ಸ್ವಲ್ಪ ಕಡೆ ಚರಂಡಿಗಳಲ್ಲಿ ಅದಕ್ಕೆ ಅಪ್ಪ ಅವೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅವೆಲ್ಲ ಎಲ್ಲೆಲ್ಲಿ ಕಲ್ ತೆಗೆದು ಬಿಡ್ತೀರಿ ಚರಂಡಿಗಳದು, ಕೂಡ್ಲೆ ಮುಚ್ಚಬೇಕು, ಖಾಲಿ ಜಾಗ ಇಡಬಾರ್ದು, ಆಮೇಲೆ ತೆಗೆದು ಹಾಗೆ ಇಡಬಾರ್ದು ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್. ಮೊದ್ಲು ಇದು ಮುಗಿಲಿ, ಇದು ಪಾರ್ಲಿಮೆಂಟ್ ಚುನಾವಣೆ, ಕೋಡ್ ಆಫ್ ಕಂಡಕ್ಟ್ ಎಲ್ಲ ಮುಗಿದು, ಎಣಿಕೆ ಎಲ್ಲ ಮುಗಿಲ. ಆಮೇಲೆ ವಿಲ್ ಗೋ ಫಾರ್ ದಿ ಸಿ. ನೀವೆಲ್ಲ ಹಿಂದೆ ಸರ್ಕಾರ ಮಾಡಲಿಲ್ಲ, ಆಗೇನು ಕೇಳಲೇ ಇಲ್ಲ. ನೀವು ಕೇಳಿದ್ರಿ, ಏನ್ ಹೇಳಿದ್ರು, ಮುಂದೂಡ್ತಾ ಬಂದ್ರ ನೀವು ಸೀರಿಯಸ್ ಆಗಿ ಕೇಳಿಲ್ಲ ಅಂತ ಆಯ್ತು. ಎಷ್ಟು ವರ್ಷ ಆಯ್ತು ಎಲೆಕ್ಷನ್ ಆಗಿ? ಆಯ್ತು, ನಾವು ಕೋಡ್ ಆಫ್ ಕಂಡಕ್ಟ್ ಮುಗಿದ ತಕ್ಷಣ ವಿಲ್ ಥಿಂಕ್ ಓವರ್ ಇಟ್. ಸಿಎಂ ಡಿಸಿಎಂ ಸಿಟಿ ರೌಂಡ್ ಹೋಗಿಲ್ಲ, ಫೋಟೋಶೂಟ್ ಮಾಡ್ಕೊಂಡ್ಬಂದಿದ್ದಾರೆ ಅಂತ ಹೇಳಿದ್ರು. ನಾನು ಆರ್ ಅಶೋಕ್ಗೆ ಸಿ ಎಲ್ಲಕ್ಕೂ ಕೂಡ ಸುಳ್ಳು ಹೇಳೋದವರು. ಈಗ ನಾವು ಫೋಟೋ ಶೂಟ್ ಮಾಡ್ಕೊಳಕ್ ಹೋಗಿದ್ವ, ನೀವು ಬಂದಿದ್ರಲ್ಲ ಜೊತೆನಲ್ಲಿ, ನೀವು ನಿಮ್ಮಲ್ಲಿ ಅನೇಕ ಜನ ಬಂದಿದ್ರಲ್ಲ, ಫೋಟೋ ಶೂಟ್ ಮಾಡ್ಕೊಂಡು ಬಂದ್ವ. ಏನು ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳಿ ಆರ್ ಅಶೋಕ್ಗೆ ಪಾಪ ಅವರು ಅಧಿಕಾರದಲ್ಲಿದ್ದಾಗ ಏನು ಮಾಡಲಿಲ್ಲ. ಅವರು ಬೆಂಗಳೂರು ಸಿಟಿ ಎಂಎಲ್ಎ, ಅವರೇನಾದ್ರು ಮಾಡಿದ್ರ? ರಾಜಕಾಲುವೆಗಳನ್ನ ಅವರು ತೆರವು ಮಾಡಿದ್ರೆ, ಒತ್ತುವರಿ ಎಲ್ಲ ತೆರವು ಮಾಡಿಸಿದ್ರೆ ಈ ಸಮಸ್ಯೆನೇ ಉದ್ಭವ ಆಯ್ತಾನೆ. ಓಕೆ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.